नमस्कार वीक्षकरेल्लरिगू तम्मेल्लरिगू स्वमर्सिंदे चानल्गे स्वागतिसुत्ता इवत्तिन होस रेसिपी बेंगन बर्ता अंत इदक्केनेन सामग्रिगळु बेकु अंत ओंदोंदागि नोडिकोंडु होगोण इल्लि तोरिसिदीनल्ल गुंडु बदनेकाय अदु बेकागुत्ते ई तर एरडु गुंडु बदनेकाय तगोंडिदीनि एरडु ईरुळ्ळि सण्णगे हेच्चिकोंडिदीनि एरडु टमेटो सण्णगे हेच्चिकोंडिदीनि शुंठि बेळ्ळुळ्ळि पेस्ट स्वल्प ओंदु नालक्रिंद ऐदु हसिमेणसिनकायि ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ 1 ಟೀ ಸ್ಪೂನು ಧನಿಯಾ ಪುಡಿ 1 ಟೀ ಸ್ಪೂನು ಗರಂ ಮಸಾಲ 1/2 ಟೀ ಸ್ಪೂನು ಅರಿಶಿನ 1 ಸ್ವಲ್ಪ ಚಿಟಿಕೆ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೋಬೇಕಾಗುತ್ತೆ ಮೊದಲಿಗೆ ನಾವು ಈ ಗುಂಡು ಬದನೆಕಾಯಿ ಇದೆಯಲ್ಲ ಅದನ್ನ ಒಂದು ಚಾಕುವಿಂದ ಅದರನ್ನ ಒಳಗಡೆ ಚುಚ್ಚಿಬಿಟ್ಟು ಈ ತರ ಗ್ಯಾಸ್ ಮೇಲೆ ಉರ್ಕೋಬೇಕಾಗುತ್ತೆ ಚಾಕುವಿಂದ ಯಾಕ್ ಚುಚ್ಚೋದು ಅದಕ್ಕೆ ಅಂತಂದ್ರೆ ಅದು ಒಳಗಡೆ ಇದೆಯಲ್ಲ ಆ ಒಳಗಡೆ ಬದನೆಕಾಯಿ ಒಳಗಡೆ ತಿರುಳೆಲ್ಲ ಈ ಗ್ಯಾಸ್ ಸ್ಟೌ ಇದು ಉರಿಯಿಂದ ಒಳ್ಳೆ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಆ ಚಾಕುವಿಂದ ಚುಚ್ಚಬೇಕಾಗುತ್ತೆ ಬದನೆಕಾಯಿಗೆ ನೋಡಿ ಬದನೆಕಾಯಿ ಬಣ್ಣ ಹೇಗೆ ಚೇಂಜ್ ಆಗ್ತಿದೆ ಅಲ್ಲ ಈ ತರ ಎಲ್ಲಾ ಕಡೆನೂ ಸುಟ್ಕೋಬೇಕಾಗುತ್ತೆ ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನ ಇಟ್ಕೊಂಡು ಸುಟ್ಕೋಬೇಕಾಗುತ್ತೆ ನೋಡಿ ಹೇಗೆ ಹೋಗೆ ಬರ್ತಿದೆ ಅಂತ ಅದು ಉರಿದಿರೋಂತ ಬದನೆಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ಕಪ್ಪು ಬಣ್ಣ ತಿರುಗುತ್ತೆ ಸ್ವಲ್ಪ ನೋಡಿ ಹೇಗೆ ಅದು ಸಿಪ್ಪೆ ಹೇಗೆ ಸುಳ್ಕೊಂಡು ಬರ್ತಿದೆ ನೋಡಿ ಇದು ಈ ಸುಟ್ಟ ಆದಮೇಲೆ ಒಂದು ಒಂದು ಬಾಟ್ಲಲ್ಲಿ ತಣ್ಣೀರಲ್ಲಿ ಇದನ್ನ ಹಾಕಿಡಬೇಕಾಗುತ್ತೆ ಯಾಕಂದ್ರೆ ತುಂಬಾ ಸುಡ್ತಾ ಇರುತ್ತೆ ಅದು ಎಷ್ಟು ಹೊತ್ತಾದರೂ ತುಂಬಾ ತಣ್ಣಗಾಗಲ್ಲ ಅದರಿಂದ ತಣ್ಣೀರಲ್ಲಿ ಇದ ಹಾಕಿ ಸ್ವಲ್ಪ ಆಮೇಲೆ ಅದು ಸಿಪ್ಪೆ ಸುಲಿಯೋಕೆ ತುಂಬಾ ಈಜಿ ಆಗುತ್ತೆ ಅನ್ನೋಕ್ಕೋಸ್ಕರ ತಣ್ಣೀರಲ್ಲಿ ಹಾಕಿಡಬೇಕಾಗುತ್ತೆ ಈ ತರ ಸಿಪ್ಪೆ ಸುಳಿದ್ಬಿಟ್ಟು ಈ ತರ ಒಳಗಡೆ ತಿರುಳೆ ಎಲ್ಲ ಈ ತರ ತೆಕ್ಕೋಬೇಕಾಗುತ್ತೆ ನೋಡಿ ಈಗ ಒಳಗಡೆ ತಿರುಳಲ್ಲಿರು ಬಿಸಿ ನೋಡಿ ಹೇಗೆ ಇದೆ ಅಂತ ಆವಿ ಹೇಗೆ ಬರ್ತಿದೆ ನೋಡಿ ಅಷ್ಟು ಸುಡ್ತಾ ಇರುತ್ತೆ ಬದನೆಕಾಯಿ ಈ ತರ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ತರ ಈಗ ಒಂದು ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಇದಕ್ಕೀಗ ಒಂದು 4-5 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಚಿಟಿಕೆ ಉಪ್ಪು ಹಾಕೊಂಡು ಹುರ್ಕೋತಾ ಇದ್ದೀನಿ ಯಾಕಂದರೆ ಬೇಗ ಕಂದು ಬಣ್ಣ ಬರುತ್ತೆ ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಹೀಗೆ ಹುರ್ಕೋಬೇಕಾಗುತ್ತೆ ಈ ಸಣ್ಣಗೆ ಹೆಚ್ಚಿರೋ ಎರಡು ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಟೊಮ್ಯಾಟೊ ಬೇಯೋ ತನಕ ಬೇಯಿಸಬೇಕಾಗುತ್ತೆ ಟೊಮ್ಯಾಟೊ ಬೇಯಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಲಿಡ್ ಮುಚ್ಚಿಡ್ತಾ ಇದ್ದೀನಿ ಈಗ ಈ ಥರ ಲಿಡ್ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಟೊಮ್ಯಾಟೊ ನನಗೆ ಸ್ವಲ್ಪ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಧನಿಯಾ ಪುಡಿ 1 ಟೀ ಸ್ಪೂನು ಅಚ್ಚಕಾರದ ಪುಡಿ 1 ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಪದಾರ್ಥ ಹಾಕಿದ್ದೀವಲ್ಲ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಮಸಾಲೆ ಎಲ್ಲ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗೋ ತನಕ ಹುರಿಲಿ ಅನ್ನೋದಕ್ಕೆ ಟೊಮೆಟೊ ಜೊತೆ ಬೆರೀಲಿ ಅನ್ನೋದಕ್ಕೋಸ್ಕರ ಲಿಡ್ ಮುಚ್ಚಿಟ್ಟಿದ್ದೀನಿ ಇದೀಗ ಈಗ ಇದಾಗಿದೆ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಪದಾರ್ಥ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಘಮ ಬರ್ತದೆ ಮಸಾಲೆ ಘಮ ಬರ್ತಿದೆ ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಇದಕ್ಕೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ
ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ. ಮೀರಡೆ ಸ್ವಲ್ಪ ಈಗ ಗರಂ ಮಸಾಲ ಹಾಕೊಂಡಿದ್ದೀನಿ. ಈಗ ಗರಂ ಮಸಾಲ ಅಂಡ್ ಸ್ವಲ್ಪ ಚಿಟಿಕೆ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆ ಬದನೆಕಾಯಿ ಜೊತೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಮುಚ್ಚಿಟ್ಟು ಒಂದು 4-5 ನಿಮಿಷದ ಹೀಗೆ ಸಣ್ಣ ಉರುಳಿ ಬೇಯಿಸ್ಕೋಬೇಕಾಗುತ್ತೆ. ಆಲ್ರೆಡಿ ಬದನೆಕಾಯಿ ಬೆಂದಿದೆ, ಈ ಮಸಾಲೆ ಜೊತೆ ಬೆರೆಯೋಕ್ಕೋಸ್ಕರ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ನೋಡಿ ಈಗ ಇದು ರೆಡಿಯಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕಲರ್ಫುಲ್ಲಾಗಿ ಬೆಂಗನ್ ಬರ್ತಾ ಈಗ ರೆಡಿ ಇದೆ. ಬನ್ನಿ ಇದನ್ನು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ಬೆಂಗನ್ ಬರ್ತಾ ನಾರ್ತ್ ಇಂಡಿಯನ್ಸ್ ಕಡೆ ತುಂಬ ಜಾಸ್ತಿ ಮಾಡ್ತಾರೆ. ಈ ಬಾಂಬೆ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಪಂಜಾಬೀಸ್ ಆಗಿರ್ಬೋದು, ಆ ಕಡೆ ಎಲ್ಲ ರೋಟಿಗಾಗಿರ್ಬೋದು, ಕುಲ್ಚಾಗಿರ್ಬೋದು, ಎಲ್ಲ ಕಡೆ ಈ ಥರ ಬೆಂಗನ್ ಬರ್ತಾ ಈ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ನಾನು ಚಪಾತಿ ಜೊತೆ ಮಾಡಿದ್ದೀನಿ ಈ ಬೆಂಗನ್ ಬರ್ತಾನ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ತುಂಬ ಸಿಂಪಲ್ ರೆಸಿಪಿ, ಆದಷ್ಟು ಬೇಗ ಆಗುವಂಥ ರೆಸಿಪಿ. ಒಂದು 10 ನಿಮಿಷದೊಳಗೆ ಮಾಡಿಬಿಡ್ಬೋದು ಇದನ್ನು, ಅಷ್ಟು ಬೇಗ ಆಗೋಗುತ್ತೆ. ಯಾಕೆಂದರೆ ಬದನೆಕಾಯಿ ಸುಡೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಹೊರತು ಒಗ್ಗರಣೆ ಹಾಕಿ ಅದು ಬೇಯಿಸೋದೆಲ್ಲ ತುಂಬ ಬೇಗ ಆಗೋಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಇಲ್ಲಾಂದರೆ ರಾತ್ರಿ ಡಿನ್ನರ್ಗಾಗಿರ್ಬೋದು ಈ ಥರ ಈ ರೆಸಿಪಿ ಮಾಡಿ ಒಂದ್ಸಲ ನೀವು ಟ್ರೈ ಮಾಡಿ. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ರೀತಿ ತೋರಿಸ್ತಿದ್ದೀನಲ್ಲ, ಈ ರೀತಿ ನನ್ನ ಬದನೆಕಾಯಿ ತೊಗೊಂಡು ಮಾಡಿರೋವಂಥದ್ದು ಗುಂಡು ಬದನೆಕಾಯಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರೀಬೇಡಿ. ಧನ್ಯವಾದಗಳು.